ಭಕ್ತವತ್ಸಲಂ ಕಮಿಟಿಯನ್ನ ಜಾರಿಗೊಳಿಸ್ತಾರ. ಆ ಜಾರಿಗೊಳಿಸಿದಾಗ ಮೊನ್ನೆ ಸರ್ಕಾರ ಅದರಲ್ಲಿ ಎರಡು ಅಂಶನ ಪ್ರಕಟಿಸಿದೆ ಮಾಡುತ್ತೆ. ಆ ಎರಡು ಅಂಶ ಹಿಂದೆ ಇದೆ ವರದಿಯಲ್ಲಿ ಜಾರಿಗೊಂಡಿರೋ ಪ್ರಮುಖ ಸ್ವೀಕೃತಿ ಅಂಶ ಎರಡು ಮಾಡ್ತಾರೆ. ಅದಾದ್ಮೇಲೆ ಪ್ರವರ್ಗ ಒಂದರ ಜಾತಿಯ ಸರ್ವ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಸೊ ನಮಗೆ ಎರಡು ರೀತಿ ಮೀಸಲಾತಿ ಕೇಳಿರ್ತೀವಿ, ಇದ್ದೇ ಇರುತ್ತೆ ಸಂವಿಧಾನದಲ್ಲಿ. ಎರಡು ರೀತಿ ಇದೆ, ಹೆಂಗೆ ಅಂದರೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ. ಪ್ರವರ್ಗ ಒಂದಕ್ಕೆ ರಾಜಕೀಯ ಮೀಸಲಾತಿ ಇಲ್ಲ. ಸೊ ನಮಗೇನು ಅಂದರೆ ಪ್ರವರ್ಗ ಒಂದಕ್ಕೆ ರಾಜಕೀಯ ಮೀಸಲಾತಿ ಬೇಕು, ಮತ್ತು ನಮಗೆ ಇವಾಗಿರೋ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡ 8ರಷ್ಟು ನಮಗೆ ಮೀಸಲಾತಿ ಪ್ರಮಾಣ ಕೊಡಬೇಕು. ಇವಾಗ ಸದ್ಯಕ್ಕೆ 4 ಇದೆ, ಸೊ ಅದರಲ್ಲಿ ಇನ್ನಾಲ್ಕು ಹೆಚ್ಚಿಗೆ ಮಾಡಿ ನಮಗೆ 8ರಷ್ಟು ಮೀಸಲಾತಿ ಪ್ರಮಾಣ ಕೊಡಬೇಕು ಅನ್ನೋದು ನಮ್ಮ ಒಕ್ಕೂಟದ ಪರವಾಗಿ ಮನವಿ. ಸೊ ಇದರಲ್ಲಿ ಎಷ್ಟೋ ಜಾತಿಗಳಿದೆ. ಸೊ ಯಾಕೆ ಅಂದರೆ ಇವತ್ತು ಸಮಾಜದಲ್ಲಿ ಆ ಜಾತಿಗಳ ಹೆಸರು ಹೇಳಿದ್ರೇ ಇದಾವ ಇಂಥವು ಅಂತ ಇದೆ. ಇವಾಗ ಅದರಲ್ಲಿ ಉದಾಹರಣೆಗೆ ಎಷ್ಟೋ ಜಾತಿಗಳು ಇವಾಗ ಇಲ್ಲಿದೆ, ಕೊರಮಶೆಟ್ಟಿ, ಜೋಗಿ, ಪಿಸಾಡಿ, ದರ್ವೇಶಿ, ಎಳವ, ಬಸವಿ, ದೊಂಬಿದಾಸ, ಬುಡುಬುಡುಕಿ, ಸವಿತಾ, ಅಗಸ, ಈ ಥರ ಅನೇಕಾರು, ಈ ಗೂರ್ಖಾ ಸಮುದಾಯ, ಈ ಥರ ಈ ಸಣ್ಣ ಸಣ್ಣ ಸಮಾಜ. ಸೊ ಇವೆಲ್ಲ ಪ್ರವರ್ಗ ಒಂದರಲ್ಲಿ ಬರ್ತದೆ. ಈ ಒಂದು ಪ್ರವರ್ಗ ಒಂದರಲ್ಲಿ ಬರುವಂಥ ಎಲ್ಲ ಇಷ್ಟೊಂದು ಸಣ್ಣ ಸಣ್ಣ 376 ಉಪಜಾತಿಗಳಿವೆ, 95 ಮುಖ್ಯ ಜಾತಿಗಳು, ಈ 76 ಉಪಜಾತಿಗಳು. ಇದರಲ್ಲಿ ನಮಗೆ ಮೀಸಲಾತಿ ಪ್ರಮಾಣ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಹೆಚ್ಚಿಸ್ಬೇಕು. ಸೊ ಅದರೊಂದಿಗೆ ಇವಾಗ ಭಕ್ತವತ್ಸಲಂ ಕಮಿಟಿ ಏನಾಗಿದೆ ಅಂತಂದರೆ, ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನಾಗುತ್ತೆ, ಭಕ್ತವತ್ಸಲಂ ಕಮಿಟಿಯನ್ನು ಜಾರಿಗೊಳಿಸ್ತಾರೆ. ಆ ಕಮಿಟಿ ಜಾರಿಗೊಳಿಸಿದಾಗ ಅದರ ಪ್ರಕಾರ ಅವರು ಒಂದು ಅಂಶಗಳನ್ನು ಒಂದಷ್ಟು ಆಯೋಗ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಆದರೆ ಸರ್ಕಾರ ಅದು ಜಾರಿಗೊಳಿಸೋದಿಲ್ಲ, ಮತ್ತು ವರದಿಯನ್ನು ಯಾರ ಗಮನಕ್ಕೂ ತರೋದಿಲ್ಲ. ಸೊ ಅದಾದಮೇಲೆ ಚುನಾವಣೆ ಬರ್ತದೆ, ಚುನಾವಣೆ ಆದಮೇಲೆ ಹೊಸ ಸರ್ಕಾರ ಬರ್ತದೆ. ಈ ಹೊಸ ಸರ್ಕಾರಕ್ಕೆ ಮೊನ್ನೆ ಎಲ್ಲೂ ಮಾಹಿತಿ ಇಲ್ಲದಿರ ನಾವು ಪೇಪರಲ್ಲಿ ನೋಡಿರೋದು ಏನು ಅಂದರೆ ಎರಡು ಅಂಶನ ಸ್ವೀಕೃತಿ ಮಾಡಿದ್ದಾರೆ. ಅವು ಯಾವ ಎರಡು ಅಂಶ ಅಂದರೆ ಇಲ್ಲಿದೆ ನೋಡಿ, ಹಿಂದುಳಿದ ವರ್ಗಗಳಿಗೆ ಶೇಕಡ 33 ಮೀಸಲಾತಿ, ಒಟ್ಟು ಪ್ರಮಾಣ 50 ಮೀರಬಾರ್ದು, ಬಿ ಬಿ ಎಂ ಪಿ ಉಪ ಮೇಯರು ಮತ್ತು ಮೇಯರ್ ಸ್ಥಾನಗಳಿಗೆ ಈ ಓ ಬಿ ಸಿಗೆ ಮೀಸಲಾತಿ ಕೊಡಬೇಕು ಅಂತ. ಆದರೆ ನಮಗೆ ವರದಿಯಲ್ಲಿ ತಿರಸ್ಕೃತಗೊಂಡಿರುವಂಥ ನಮ್ಮ ಪ್ರವರ್ಗ ಒಂದಕ್ಕೆ ಸಿಗಬೇಕಾದಂಥ ಒಂದು ಅಂಶಗಳನ್ನು ಬಿಟ್ಟಿದೆ ಸರ್ಕಾರ, ಈಗಿನ ಸರ್ಕಾರ. ಸೊ ಆ ಸರ್ಕಾರಕ್ಕೆ ನಾವು ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ, ಮತ್ತು ನಮ್ಮ ಅಕೋತ್ತಾಯ ಏನು ಅಂದರೆ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ಅನ್ನೋದೇ ನಮ್ಮ ಮೈನ್ ಮುಖ್ಯ ಬೇಡಿಕೆ. ಭಕ್ತವತ್ಸಲರ ವರದಿ ಕಮಿಟಿ ಇದೆ, ಅದನ್ನು ಅನುಷ್ಠಾನ ಯಥಾವತ್ತಾಗಿ ಅನುಷ್ಠಾನಗೊಳಿಸಿ. ಅದರಲ್ಲಿ ಎರಡು ಅಂಶ ತಗೊಂಡಿದ್ದೀರಾ, ಬಿಕ್ಕಿದ್ದು 3-4 ಅಂಶ ಬಿಟ್ಟಿದ್ದೀರಾ, ಆ 3-4 ಅಂಶನೂ ಯಥಾವತ್ತಾಗಿ ಜಾರಿಗೊಳಿಸಿ ಅನ್ನೋದು ನಮ್ಮ ಒಂದು ಸರ್ಕಾರಕ್ಕೆ ಈಗಿನ ಮನವಿ.